ಇನ್ನ ಮುಂದಿನ ಸುದ್ದಿ, ಕ್ರಿಕೆಟ್ T20 ವರ್ಲ್ಡ್ ಕಪ್ ನಲ್ಲಿ ಟೀಂ ಇಂಡಿಯಾ ಜರ್ನಿ ಹೇಗೆ ಸಾಗ್ತಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಭಾನುವಾರ ಮಧ್ಯಾಹ್ನ ಭಾರತ ಮತ್ತು ಜಿಂಬಾಬ್ವೆ ತಂಡಗಳು ಮೆಲ್ಬೋರ್ನ್ ಅಂಗಳದಲ್ಲಿ ಮುಖಾಮುಖಿ ಆಗಲಿವೆ. ಭಾರತದ ಪಾಲಿಗೆ ಗೆಲುವು ಅನಿವಾರ್ಯನಾ? ಖಂಡಿತವಾಗ್ಲು. ಅಂದ್ರೆ ಟಾಪ್ ಆರ್ಡರ್ ನಲ್ಲಿ ಉಳಿಸ್ಕೊಳ್ಳಕ್ಕೆ, ರನ್ ರೇಟ್ ಅನ್ನ ಮೇಂಟೈನ್ ಮಾಡ್ಕೊಳ್ಳಿಕ್ಕೆ. ಯಾಕೆಂದ್ರೆ ಕೇವಲ ಭಾರತ ಜಿಂಬಾಬ್ವೆ ಅಷ್ಟೇ ಅಲ್ಲ, ಪಾಕಿಸ್ತಾನ ತಂಡ ಕೂಡ ಆಡ್ತಾ ಇದೆ, ಬಾಂಗ್ಲಾದೇಶ ತಂಡ ಕೂಡ ಆಡ್ತಾ ಇದೆ, ಸೌತ್ ಆಫ್ರಿಕಾ ಕೂಡ ಆಡ್ತಾ ಇದೆ, ನೆದರ್ಲ್ಯಾಂಡ್ಸ್ ತಂಡ ಕೂಡ ಆಡ್ತಿದೆ. ಈ ಎಲ್ಲ ಒಂದು ಯಾವ ಅಂಕಪಟ್ಟಿಯಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಬೇಕಾದರೂ ಆಗಬಹುದು. ಹೀಗಾಗಿ ಟೀಂ ಇಂಡಿಯಾ ಯಾವ ಹಂತದಲ್ಲಿ ಕೂಡ ಜಿಂಬಾಬ್ವೆ ತಂಡವನ್ನ ನೆಗ್ಲೆಕ್ಟ್ ಮಾಡಬಾರದು. ಭಾರತ ಇಲ್ಲ, ಮ್ಯಾಚ್ ಮಳೆ ಬಂದು ಮ್ಯಾಚ್ ಬ್ಯಾನ್ ಆದ್ರೂ ತೊಂದರೆ ಇಲ್ಲ. ಭಾರತ ಅಂಕಪಟ್ಟಿಯಲ್ಲಿ ಆಲ್ರೆಡಿ 6 ಅಂಕಗಳನ್ನ ಗಳಿಸ್ಕೊಂಡಿದೆ. ಮ್ಯಾಚ್ ಬ್ಯಾನ್ ಆಯ್ತು, ಮಳೆ ಬಂದು ಅಂದ್ರೆ ಒಂದು ಅಂಕ ಜಾಸ್ತಿ ಆಗುತ್ತೆ, 7 ಆಗುತ್ತೆ, ಆಬ್ವಿಯಸ್ಲಿ ಹೋಗೋಗುತ್ತೆ, ಯಾರ್ದು 7 ಇಲ್ಲ. ಒಂದ್ ವೇಳೆ ಸೋತ್ ಬಿಟ್ರೆ, ಭಾರತ ಸೋತ್ ಬಿಟ್ಟು ಮತ್ತೊಂದ್ ಕಡೆ ಪಾಕಿಸ್ತಾನ ಸೌತ್ ಆಫ್ರಿಕಾ ನೆದರ್ಲ್ಯಾಂಡ್ ಸೌತ್ ಆಫ್ರಿಕಾ ಮತ್ತು ಪಾಕಿಸ್ತಾನ ಪಂದ್ಯಗಳಲ್ಲಿ ವ್ಯತ್ಯಾಸ ಆದ್ರೆ ಭಾರತಕ್ಕೆ ಒಂದಷ್ಟು ಗೊಂದಲ ಆಗ್ಬೋದು. ಅಂದ್ರೆ ನಂಬರ್ 1 ಇರೋರು ನಂಬರ್ 2 ಪ್ಲೇಸ್ ಅಲ್ಲಿ ಸೆಮಿಸ್ಗೆ ಹೋಗ್ಬೇಕಾಗ್ಬೋದು. ಹೀಗಾಗಿ ಯಾವುದೇ ರಿಸ್ಕ್ ಅನ್ನ ತಗೋಬಾರ್ದು. ಅಂದ್ರೆ ಜಿಂಬಾಬ್ವೆ ವಿರುದ್ಧ ಗೆಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಸೋಲ್ಬಾರ್ದು. ಯಾಕೆಂದ್ರೆ ಹೀಗಾಗಿ ಯಾವುದೇ ರಿಸ್ಕ್ ಅನ್ನ ತಗೊಳ್ದೇನೆ ಜಿಂಬಾಬ್ವೆ ವಿರುದ್ಧ ಗೆಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಸೋಲಬಾರ್ದು ಯಾವ ಕಾರಣಕ್ಕೂ. ಯಾಕಂದ್ರೆ ಹಂಗನ್ಬಿಟ್ಟು ಗೆಲ್ಬೇಕು ಸೋಲ್ಬೇಕು, ಮಳೆ ಬಂದ್ರೂ ಪರವಾಗಿಲ್ಲ, ಮ್ಯಾಚ್ ನಡೀಲಿಲ್ಲ ಅಂದ್ರೂ ಪರವಾಗಿಲ್ಲ. ಯಾಕಂದ್ರೆ ಜಿಂಬಾಬ್ವೆನ ಯಾಕೆ ನೆಗ್ಲೆಕ್ಟ್ ಮಾಡಬಾರ್ದು ಅಂದ್ರೆ ಪಾಕಿಸ್ತಾನದಂತ ಬಲಿಷ್ಠ ತಂಡವನ್ನ ಸೋಲ್ಸಾಕಿದ್ರು, ಬಾಂಗ್ಲಾದೇಶಕ್ಕೆ ಟಫ್ ಫೈಟ್ ಅನ್ನ ಕೊಟ್ಟಿದ್ರು. ಹೀಗಾಗಿ ಆಬ್ವಿಯಸ್ಲಿ ಜಿಂಬಾಬ್ವೆ ಟೂರ್ನಿಂದ ಹೊರಬಿದ್ದಿದೆ, ತಾವು ಹೋಗೋದ್ರ ಜೊತೆಗೆ ಬೇರೆಯವ್ರನ್ನ ಕರ್ಕೊಂಡು ಹೋಗೋ ರೀತಿ ಆಗ್ಬಾರ್ದು. ಹೀಗಾಗಿ ಯಾವುದೇ ರಿಸ್ಕ್ ಅನ್ನ ತಗೊಳ್ಬಾರ್ದು. ಮತ್ತೊಂದ್ ಕಡೆ ಜಿಂಬಾಬ್ವೆ ವಿರುದ್ಧದ ಪಂದ್ಯಕ್ಕೆ ದೀಪಾ ಗೂಡಾಗೆ ಅವಕಾಶ ಕೊಟ್ಟಿದ್ದೆ ನಾನು. ಪಾಕಿಸ್ತಾನದ ವಿರುದ್ಧ ತುಂಬಾ ರೋಚಕವಾಗಿ ಗೆದ್ರು, ಟಫ್ ಮ್ಯಾಚ್ ಸೋತ್ಬಿಡ್ತೀವಿ ನಾವು ಕೂಡ ಅಷ್ಟೊಂದು ಇಂಟ್ರೆಸ್ಟಿಂಗ್ ಮ್ಯಾಚ್ ನೋಡಿ ಎಷ್ಟೋ ವರ್ಷಗಳಾಗ್ಬಿಟ್ಟಿತ್ತು. ಅದಾದ ನಂತರ ಬಾಂಗ್ಲಾದೇಶ ವಿರುದ್ಧ ಕೂಡ ಕೊನೆಯ ಬಾಲ್ವರೆಗೂ ಕಷ್ಟಪಟ್ಟರು. ಅಂದ್ರೆ ಎರಡೂ ಪಂದ್ಯಗಳು ನೋಡಿದಾಗ ನೆಕ್ಸ್ಟ್ ಮ್ಯಾಚ್ ಏನಾದರೂ ಚೇಂಜಸ್ ಇದೆಯಾ ಟೀಮ್ ಇಂಡಿಯಾದಲ್ಲಿ? ಹೌದು, ಅಂದ್ರೆ ಸೌತ್ ಆಫ್ರಿಕಾ ವಿರುದ್ಧ ಕೂಡ ಹೆಚ್ಚು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಗಳು ಇದ್ದಿದ್ರಿಂದ ಅಕ್ಷರ್ ಪಟೇಲ್ ನ ಕೂರಿಸಿದ್ರು. ಹೀಗಾಗಿ ಜಿಂಬಾಬ್ವೆ ತಂಡದಲ್ಲಿ ಕೂಡ ಒಂದಷ್ಟು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಗಳು ಹೆಚ್ಚಿದ್ದಾರೆ. ಹೀಗಾಗಿ ಅಕ್ಷರ್ ಪಟೇಲ್ ಲೆಫ್ಟ್ ಆರ್ಮ್ ಸ್ಪಿನ್ನರ್, ಆಲ್ರೌಂಡರ್ ಕೌಂಟ್ ಆಗಲ್ಲ. ಹೀಗಾಗಿ ಅವ್ರನ್ನ ಕೂರಿಸಿ ದೀಪಕ್ ಕೂಡ ರೈಟ್ ಆರ್ಮ್ ಸ್ಪಿನ್ನರ್ ಇದ್ದಾರೆ, ಆಮೇಲೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಕೂಡ ಹೌದು, ಅದೊಂದು ಚೇಂಜಸ್ ಆಗ್ಬೋದು. ಮತ್ತೊಂದ್ ಕಡೆ ದಿನೇಶ್ ಕಾರ್ತಿಕ್ಗೆ ಒಂದಷ್ಟು ರೆಸ್ಟ್ ಅನ್ನ ಕೊಡಬೇಕು, ರಿಷಭ್ ಪಂತ್ಗೆ ಅವಕಾಶ ಕೊಡಬೇಕು. ದಿನೇಶ್ ಕಾರ್ತಿಕ್ ಅರೆ ಪ್ರೆಷರ್ ಫ್ರೀ ಆಗಿರಬೇಕು, ಸೆಮೀಸ್ ಮತ್ತು ಫೈನಲ್ಗೆ ಅನ್ನೋ ಲೆಕ್ಕಾಚಾರಗಳು ಕೂಡ ನಡೀತಿದೆ. ಅರೆ ಆಲ್ಮೋಸ್ಟ್ ಆದರೆ ಒಂದು ಚೇಂಜಸ್ ಆಗ್ಬೋದು, ಇಲ್ಲ ವಿನ್ನಿಂಗ್ ಕಾಂಬಿನೇಷನ್ ಅನ್ನ ಮುಂದುವರಿಸೋ ಸಾಧ್ಯತೆ. ಒಟ್ಟಿನಲ್ಲಿ ಯಾವುದೇ ಹಂತದಲ್ಲಿ ಕೂಡ ಈ ಮ್ಯಾಚ್ ಅನ್ನ ಕೂಡ ಟೀಮ್ ಇಂಡಿಯಾ ನೆಗ್ಲೆಕ್ಟ್ ಮಾಡದೆ ಗೆಲ್ಬೇಕು. ಆಬ್ವಿಯಸ್ಲಿ ಗೆದ್ದೇ ಗೆಲ್ಲುತ್ತೆ, ಆದ್ರೆ ಒಂದ್ ರೀತಿಯ ವಿಚಿತ್ರ ಫಲಿತಾಂಶಗಳು ಬರದೇ ಇದ್ರೆ ಸಾಕು ಅನ್ನೋದಷ್ಟೇ. ಗೆಲ್ಬೇಕಷ್ಟೇ ಅಷ್ಟೇ, ಟೀಮ್ ಇಂಡಿಯಾ ಗೆಲ್ಬೇಕಷ್ಟೇ. ಎಸ್ ವೀಕ್ಷಕರೇ, ಇದು ಇವತ್ತಿನ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ಶೋ. ಸೊ ಎಲ್ಲಾ ಸುದ್ದಿಯನ್ನ ಕವರ್ ಮಾಡಿದ್ವಿ, ಸ್ಪೋರ್ಟ್ಸ್, ಸಿನಿಮಾ, ರಾಜಕೀಯ, ವಿವಾದ, ನ್ಯಾಷನಲ್ ನ್ಯೂಸ್ ಎಲ್ಲವೂ ಕೂಡ ನಿಮ್ಗೆ ಕೊಟ್ಟಿದೀವಿ. ಸೊ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸ್ಪೆಷಲ್ ನ್ಯೂಸ್ಗಾಗಿ ಕರ್ನಾಟಕ ಟಿವಿಯನ್ನ ನೋಡ್ತಾ ಇರಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವೀಗ ನಾನು ಮತ್ತೆ ಯೋಗೀಶ್ ಹೋಗ್ಬರೋ ಸಮಯ. ಥ್ಯಾಂಕ್ ಯು, ಗುಡ್ ನೈಟ್, ಬೈ ಬೈ.